ದಾವಣಗೆರೆಯಲ್ಲಿ ಕರೋನಾ ಪರ್ಸೆಂಟೇಜ್ ಹೆಚ್ಚಾಗಿದ್ದು ಸಿಎಂ ಆದೇಶದ ಮೇರೆಗೆ ಜೂನ್ 11 ರ ಅನ್ವಯದಂತೆ ಜಿಲ್ಲೆಯಲ್ಲಿ ಮತ್ತೆ 14 ದಿನಗಳ ಕಾಲ ಲಾಕ್ಡೌನ್ ಮುಂದುವರಿಸಲಾಗಿದ್ದು ಜಿಲ್ಲಾಧಿಕಾರಿ ಮಹಂತೇಶ್ ಬಿಳಿಗಿ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿ ಎಸ್ಪಿ ರಿಷಂತ್ ರವರು ನಗರದ ಡಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ನೂತನ ಮಾರ್ಗಸೂಚಿಗಳ ಬಗ್ಗೆ ತಿಳಿಸಿದರು ರಾಜ್ಯ ಸರ್ಕಾರದ ಆದೇಶದಂತೆ ಜೂನ್ 21 ರಿಂದ ಜುಲೈ 5 ರ ವರೆಗೆ 14 ದಿನಗಳ ಕಾಲ ಲಾಕ್ಡೌನ್ ಮುಂದುವರಿಸಲಾಗಿದೆ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ವ್ಯಾಪಾರ ವಹಿವಾಟುಗಳಿಗೆ ಅನುಮತಿ ಇದೆ ಪ್ರತಿದಿನ ರಾತ್ರಿ 7 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೆ ನೈಟ್ ಕರ್ಫ್ಯೂ ಜೊತೆಗೆ ವಾರಾಂತ್ಯದ ಕರ್ಫ್ಯೂ ಜಾರಿಯಲ್ಲಿರುತ್ತದೆ ಬಸ್ ಸಂಚಾರಕ್ಕೆ ಅನುಮತಿ ನೀಡಿದೆ ಎಂದು ನೂತನ ಮಾರ್ಗಸೂಚಿಯ ಮೂಲಕ ಜಿಲ್ಲಾಧಿಕಾರಿ ಮಹಂತೇಶ್ ಬಿಳಗಿ ಸ್ಪಷ್ಟಪಡಿಸಿದರು ರೈಟಿಂಗ್ ಒಳಗೆ ಆದೇಶ ಬರುವವರೆಗೆ ನಾವು ಏನು ಹೇಳಲಿಲ್ಲ ಅಂತ ಹೇಳುತ್ತೀವಿ ಈ ಸರ್ಕಾರದ ಆದೇಶ ಬಂದಿದೆ ನಮಗೆ ಕ್ಲಿಯರ್ ಆಗಿ ನಾವು ಕ್ಯಾಟಗರಿ 1 ಅಂಡ್ 2 ಅಂಡ್ 3 ಅಂತ ಮಾಡಿದ್ದಾರೆ ವಿ ಬಿಲಾಂಗ್ ಟು ಕ್ಯಾಟಗರಿ 2 ಕ್ಯಾಟಗರಿ 2 ದಲ್ಲಿ ನಮ್ಮ ಜಿಲ್ಲೆನೂ ಒಂದಿದೆ ಎಲ್ಲಿ ಪಾಸಿಟಿವಿಟಿ ಪರ್ಸೆಂಟೇಜ್ 5% ಕ್ಕಿಂತ ಜಾಸ್ತಿ ಇದೆ ಆ ಎಲ್ಲ ಜಿಲ್ಲೆಗಳನ್ನು ಕ್ಯಾಟಗರಿ 2 ಅಂತ ಹೇಳಿದ್ದಾರೆ ನಮ್ಮದು ಆಸ್ ಆನ್ ಟುಡೇ ನಮ್ಮ ಪಾಸಿಟಿವಿಟಿ 6.37 ಇದೆ 6.37 ಪಾಸಿಟಿವಿಟಿ ಇದೆ ಸಾಕಷ್ಟು ರಿಗರಸ್ ಆಗಿ ಟೆಸ್ಟ್ಗಳನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ತಂಡದವರನ್ನು ನಾವು ಬಹುಮಾನ ನೀಡಿ ಪ್ರೋತ್ಸಾಹ ಕೂಡ ಅವರಿಗೆ ನಾವು ನೀಡ್ತಾ ಇದ್ದೇವೆ ಮ್ಯಾಕ್ಸಿಮಮ್ ಸ್ಯಾಂಪಲ್ ಕಲೆಕ್ಷನ್ ಮಾಡಬೇಕು ಪ್ರೈಮರಿ ಸೆಕೆಂಡರಿ ಐಎಲ್ಐ ಸಾರಿ ಪ್ರಕರಣಗಳು ಮತ್ತು ಡೆತ್ ಪಾಕೆಟ್ಗಳಲ್ಲಿ ಜಾಸ್ತಿ ಟೆಸ್ಟ್ಗಳನ್ನು ಮಾಡಿ ಹುದುಗಿರಬಹುದಾದಂತಹ ಅಥವಾ ನಾವು ಲೇಟೆಂಟ್ ಕೇಸಸ್ ಅಂತ ಹೇಳ್ತೀವಿ ಅವುಗಳನ್ನು ಕೂಡ ಕಂಡುಹಿಡಿಯಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನನಗೆ ವಿಶ್ವಾಸ ಇದೆ ಇನ್ನೊಂದು 2-3 ದಿನಗಳಲ್ಲಿ ವಿ ವಿಲ್ ಆಲ್ಸೋ ಅಚೀವ್ ದ ಪಾಸಿಟಿವಿಟಿ ಬಿಲೋ 5% ಅಂತ ನನಗೆ ವಿಶ್ವಾಸ ಇದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಏನು ಆದೇಶ ಮಾಡಿದೆ ಕ್ಯಾಟಗರಿ 2 ಡಿಸ್ಟ್ರಿಕ್ಟ್ಸ್ ಗೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಯಥಾವತ್ತಾಗಿ ಆ ಆದೇಶವನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ ಯಾವುದೇ ಅಡಿಷನಲ್ ರಿಸ್ಟ್ರಿಕ್ಷನ್ಸ್ ಅನ್ನು ನಾವು ಹಾಕ್ತಾ ಇಲ್ಲ ಮತ್ತು ಯಾವುದೇ ಸಡಿಲಿಕೆಯನ್ನು ಕೂಡ ನಾವು ಮಾಡ್ತಾ ಇಲ್ಲ ಆ ಆದೇಶದಲ್ಲಿ ಏನೇನು ಅವಕಾಶ ಕಲ್ಪಿಸಿದ್ದಾರೆ ಅದನ್ನು ಅವಕಾಶ ಕಲ್ಪಿಸಿದ್ದೀವಿ ಯಾವುದನ್ನ ನಿರ್ಬಂಧ ಮಾಡಿದ್ದಾರೆ ಅದನ್ನು ನಾವು ನಿರ್ಬಂಧ ಮಾಡಿದ್ದೀವಿ ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ಒಂದು ಆದೇಶ ಏನು ಮಾಡಿ ನಿರ್ಬಂಧಗಳನ್ನು ಹೇಳಿ ಆದೇಶ ನಾನು ಪಡೆಸ್ತಾ ಇದ್ದೇನೆ ಅದರ ಒಂದು ಪ್ರತಿಯನ್ನು ಈಗಾಗಲೇ ನಮಗೆಲ್ಲರಿಗೂ ನಾವು ಶೇರ್ ಮಾಡಿದ್ದೀವಿ 21ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ 5ನೇ ತಾರೀಕು ಬೆಳಗ್ಗೆ 5 ಗಂಟೆವರೆಗೆ ದಾವಣಗೆರೆ ಜಿಲ್ಲೆಯಾದ್ಯಂತ ಈ ಎಲ್ಲ ನಿರ್ಬಂಧಗಳು ಜಾರಿಯಲ್ಲಿರುತ್ತದೆ ರಾತ್ರಿ ಕರ್ಫ್ಯೂ ಪ್ರತಿ ದಿವಸ ಸಾಯಂಕಾಲ 7 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಇರುತ್ತದೆ ಸೋ ರಾತ್ರಿ ಕರ್ಫ್ಯೂದಲ್ಲಿ ಏನೇನು ಅವಕಾಶ ಇದೆ ಅಂತ ಹೇಳಿ ಅನೆಕ್ಷರ್ ಎ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಅದು ಏನೇನು ಅವಕಾಶ ಇದೆ ಅನ್ನೋದನ್ನು ನಿಮಗೆ ನಾವು ತಿಳಿಸಿದ್ದೀವಿ ಮತ್ತು ವಾರಾಂತ್ಯದ ಕರ್ಫ್ಯೂ ವೀಕೆಂಡ್ ಕರ್ಫ್ಯೂ ಶುಕ್ರವಾರ ರಾತ್ರಿ 7 ಗಂಟೆಗೆ ಶುರುವಾಗಿ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಇದು ವೀಕೆಂಡ್ ಕರ್ಫ್ಯೂ ಇರ್ತದೆ ಆ ವೀಕೆಂಡ್ ಕರ್ಫ್ಯೂ ಟೈಮ್ನಲ್ಲಿ ಏನೇನು ಅವಕಾಶ ಇರ್ತದೆ ಯಾವ್ಯಾವ ರೀತಿ ಅವಕಾಶ ಇದೆ ಅನ್ನೋದನ್ನು ಕ್ಲಿಯರ್ ಆಗಿ ಈ ಗೈಡ್ಲೈನ್ಸ್ ಅನೆಕ್ಷರ್ ಬಿ ಅಂತ ಅದನ್ನು ಕೊಟ್ಟಿದ್ದೀವಿ ಅದು ಅವಕಾಶ ಇರ್ತದೆ ಜನರಿಗೆ ಮಾರ್ಗಸೂಚಿ ಅಥವಾ ರಿಸ್ಟ್ರಿಕ್ಷನ್ಸು ಏನಿದೆ ಅದನ್ನು ನಾವು ಬಹಳಷ್ಟು ಅವರಿಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಎಲ್ಲವನ್ನು ನಾವು ವಿವರಣೆ ಕೊಟ್ಟಿದ್ದೀವಿ ಮದುವೆ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಏನು ಸಂಬಂಧಪಟ್ಟ ಪ್ರಾಧಿಕಾರದ ಅನುಮತಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಕಮಿಷನರು ಉಳಿದ ಎಲ್ಲ ತಾಲೂಕುಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ತಂದಿಲ್ಲ ಅಂತ ಗರಿಷ್ಠ 40 ಜನ ಸೇರಿಕೊಂಡು ಮದುವೆನ ಮನೆಯಲ್ಲೇ ಚೌಟ್ರಿಯಲ್ಲಿ ಇಲ್ಲ ಮನೆಯಲ್ಲೇ ಮದುವೆಗೆ ಅವಕಾಶ ಇದೆ ಅನ್ನುವಂಥದ್ದು ಮತ್ತು ಫ್ಯೂನರಲ್ಗೆ ಬಂದಾಗ ಬರೀ 5 ಜನರಿಗೆ ಮಾತ್ರ ಅವಕಾಶ ಶವ ಸಂಸ್ಕಾರಕ್ಕೆ ಅನ್ನುವಂಥದ್ದು ರಿಸ್ಟ್ರಿಕ್ಷನ್ಸ್ ಇದೆ ಉಳಿದಂತೆ ಈ ಹಾಲು ಡೈರಿ ಹಾಲಿನ ಬೂತು ಪಶು ಆಹಾರ ಕಿರಾಣಿ ಅಂಗಡಿ ದಿನಸಿ ಹಣ್ಣು ತರಕಾರಿ ಮಾಂಸ ಮೀನು ಮತ್ತು ಮದ್ಯದ ಅಂಗಡಿಗಳು ಮತ್ತು CL4 ಅಂದರೆ ಕ್ಲಬ್ಗಳಲ್ಲಿ ಈ ಎಲ್ಲದಲ್ಲಿ ಪಾರ್ಸಲ್ಗೆ ಅವಕಾಶ ಇರ್ತದೆ ಮತ್ತು ಈ ಥರದ ಏನು ಅಂಗಡಿಗಳು ಕಟ್ಟಡ ಸಾಮಗ್ರಿಗಳ ಅಂಗಡಿಗಳು ಇದನ್ನು ಕೂಡ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಅವಕಾಶ ಇರ್ತದೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಅವಕಾಶ ಇರ್ತದೆ ಸರ್ಕಾರದ ಆದೇಶ ಅದೇ ರೀತಿ ಇದೆ
ಅದು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿ ದಿವಸ ಅವಕಾಶ ಇರ್ತದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಮಗೆ ತಿಳಿಸ್ತಾ ಇದ್ದೀವಿ. ಇಟ್ ಈಸ್ ಪರ್ಮಿಟೆಡ್ ಎವ್ರಿ ಡೇ 6 AM to 2 PM. ಅದಾದ ನಂತರ ಯಾವುದೂ ಇರೋದಿಲ್ಲ. ನಾನು ಮಂಗೇರಿ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಜನತೆಗೆ ಮನವಿ ಏನಂದರೆ, ನಮ್ಮದು ಪಾಸಿಟಿವಿಟಿ ಇನ್ನೂ ಕಡಿಮೆ ಆಗಿಲ್ಲ, ಡೆತ್ ರೇಟ್ ಕೂಡ ಸ್ವಲ್ಪ ಗಂಭೀರ ಇದೆ. ಸೊ ಈ ರೀತಿ ಇರೋದ್ರಿಂದ ಜನ ಸಹಕಾರ ಮಾಡಬೇಕು, ಇನ್ನಷ್ಟು ರಿಸ್ಟ್ರಿಕ್ಷನ್ಸನ್ನು ಸ್ವತಃ ತಮ್ಮ ಮೇಲೆ ತಾವು ಹೇಳ್ಕೊಂಡು ಈ ಒಂದು ಕೊರೋನಾ ಸೋಂಕಿನ ಒಂದು ಕೊಂಡಿಯನ್ನು ಬ್ರೇಕ್ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಪಟ್ಟಂಗೆ ಈ ಸರ್ಕಾರದ ಆದೇಶ ಕ್ಲಿಯರ್ ಆಗಿ ಇದೆ. ಏನಂದರೆ ಬಸ್ಸಸ್ ಆರ್ ಪರ್ಮಿಟೆಡ್ ಟು ಆಪರೇಟ್ ವಿತ್ 50% ಆಫ್ ದ ಸೀಟಿಂಗ್ ಕೆಪಾಸಿಟಿ ಸ್ಟ್ರಿಕ್ಟ್ಲಿ ಫಾಲೋಯಿಂಗ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಇದೆ. ಆಟೋ ರಿಕ್ಷಾದ್ದು ಹೇಳಿದ್ದೀನಿ, ಆಟೋ ರಿಕ್ಷಾ ಮತ್ತು ಕಾರು ಟ್ಯಾಕ್ಸಿ ಏನಿದೆ ಇಬ್ಬರು ಮಾತ್ರ ಪ್ಯಾಸೆಂಜರ್ಸನ್ನು ಕೂರಿಸ್ಕೊಂಡು ಅದು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಟೈಮಿಂಗ್ ಪರ್ಮಿಟೆಡ್ ಟೈಮಿಂಗು ಯಾವ್ಯಾವ್ದಕ್ಕೆ ಪರ್ಮಿಟೆಡ್ ಇದೆ, ಬಿಟ್ವೀನ್ 6 AM to 2 PM ಅಂತ ಹೇಳ್ತೇವಲ್ಲ ಆ ಟೈಮ್ನಲ್ಲಿ. ಮತ್ತು ಬಸ್ಸಸ್ 7 ಗಂಟೆ ನಂತರ ಯಾವುದೇ ಬಸ್ಸು, ನೈಟ್ ಕರ್ಫ್ಯೂ ಏನು ಇರ್ತದೆ ಯಾವುದೇ ಬಸ್ಸನ್ನು ಅದು ಬಿಡೋದಿಲ್ಲ. ಬೇರೆ ಕಡೆ ಹತ್ರ ಬರುವಂಥದ್ದು ಮಾತ್ರ ಅವಕಾಶ ಇರ್ತದೆ. ನಮ್ಮ ಡಿಪೋದಿಂದ ಏನು ಆಪರೇಟ್ ಮಾಡೋದಿಲ್ಲ ಅಂತ ಡಿ ಸಿ ಅವ್ರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಈಗ ನೋಡಿ, ಈಗ ವೀಕೆಂಡ್ ಕರ್ಫ್ಯೂ ಈ ಬರೋ ಶುಕ್ರವಾರ ಸಾಯಂಕಾಲ ಶುರು ಆಗ್ತದೆ, ಶನಿವಾರ ಮತ್ತು ರವಿವಾರ, ರೈಟ್? ಭಾಳ ಕಟ್ಟುನಿಟ್ಟಿನ ಕ್ರಮಗಳನ್ನು ನಾವು ತಗೊಳ್ಳೋರಿದ್ದೇವೆ ಮತ್ತು ಯಾವುದಕ್ಕೂ ನಾವು ಅಲೌ ಮಾಡೋದಿಲ್ಲ. ಅವತ್ತು ಭಾಳ ಸ್ಟ್ರಿಕ್ಟಾಗಿ ಅದನ್ನು ನಾವು ಎನ್ಫೋರ್ಸ್ ಮಾಡ್ತೇವೆ. ಟುಡೇ 6.37 ಇದೆ. ನಾವು ಕೂಡ ವಿದಿನ್ ಅ ಡೇ ಆರ್ ಟು, 2-3 ದಿನಗಳಲ್ಲಿ less than 5% ನಾವು ಬಂದೇ ಬರ್ತೀವಿ. ಆವಾಗ ನಾವು ಸರ್ಕಾರಕ್ಕೆ ಮತ್ತೊಂದ್ಸಲ ವಿನಂತಿ ಮಾಡ್ತೀವಿ, ನಮಗೂ ಕೂಡ ಕೆಲವಿಷ್ಟು ಆ್ಯಕ್ಟಿವಿಟೀಸ್ ಬೇಕು ಅಂತ. ಈಗ ಅನೇಕ ಜನ ಬಟ್ಟೆ ಅಂಗಡಿಯವರು, ಎಲ್ಲ ವ್ಯಾಪಾರಸ್ಥರು, ಜ್ಯುವೆಲರ್ಸ್ ಅವರೆಲ್ಲ ಬಂದು ವಿನಂತಿ ಮಾಡಿ ನಮಗೆ ಒಂದು ಮನವಿನ ಕೊಟ್ಟು ಹೋಗಿದ್ದಾರೆ. ಆದರೆ ಸರ್ಕಾರ ಏನು ರಿಸ್ಟ್ರಿಕ್ಷನ್ಸ್ ಹಾಕಿದೆ ಅದನ್ನು ಮಾತ್ರ ಅವಕಾಶ ನಾವು ಕೊಡ್ತೀವಿ, ಉಳಿದದ್ದು ನಾವು ಕೊಡೋಕ್ಕೆ ಬರೋದಿಲ್ಲ. ಪಾಸಿಟಿವಿಟಿ ನಮ್ದು less than 5% ಬಂತ್ರ, ಒನ್ಸ್ ವಿ ಅಚೀವ್ ಇಟ್ ವಿ ವಿಲ್ ಸಟನ್ಲಿ ರಿಕ್ವೆಸ್ಟ್ ಗೌರ್ಮೆಂಟ್ ದಟ್ ಈ ಥರದ ಎಲ್ಲ ವಿನಂತಿ ಇದೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು, ಸರ್ಕಾರದ ಗಮನಕ್ಕೆ ತಂದು ಸರ್ಕಾರ ಏನು ನಮ್ಗೆ ಆದೇಶ ಕೊಡ್ತದೆ ಅದರಂತೆ ನಾವೆಲ್ಲ ನಡ್ಕೊಳ್ಬೇಕಾಗ. ಇನ್ನು SP ರಿಶಾಂತ್ ರವರು ಮಾತನಾಡಿ, ಅನಗತ್ಯ ವಾಹನಗಳ ಓಡಾಟಕ್ಕೆ ಅವಕಾಶವಿರುವುದಿಲ್ಲ, ಜೊತೆಗೆ ಬಟ್ಟೆ ಅಂಗಡಿ, ಬೆಳ್ಳಿ ಬಂಗಾರದ ಅಂಗಡಿ, ಪಾತ್ರೆ ಅಂಗಡಿಗಳಿಗೆ ಅನುಮತಿ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಅಲೌಡ್ ಆಕ್ಟಿವಿಟೀಸ್ ಏನಿದೆ ಕ್ಯಾಟಗರಿ 2 ಅಲ್ಲಿ ಅದು ಮಾತ್ರ ಅಲೌಡ್ ಇದೆ. ಬಟ್ಟೆ ಅಂಗಡಿ ಮತ್ತು ಇದು ಬೆಳ್ಳಿ ಬಂಗಾರ ಅಂಗಡಿ, ಪಾತ್ರೆ ಸಾಮಾನು ಇದೆಲ್ಲ ಅಲೌಡ್ ಇಲ್ಲ ಆ್ಯಸ್ ಆಫ್. ಹಾಂ, ಕಂಪನಿಯವ್ರದ್ದು ಹೋಗ್ಬೋದು. ಆಲ್ ಇಂಡಸ್ಟ್ರೀಸ್ ದೇ ಹ್ಯಾವ್ ರೌಂಡ್ ದ ಕ್ಲಾಕ್ ಫಂಕ್ಷನಿಂಗ್ ಅಲೌಡ್ ಇದೆ ವಿತ್ 50% ಆಫ್ ದೇರ್ ಕೆಪಾಸಿಟಿ. ಗಾರ್ಮೆಂಟ್ ಫ್ಯಾಕ್ಟ್ರಿ ಆದರೆ 30% ಆಫ್ ದೇರ್ ಕೆಪಾಸಿಟಿ ವಿತ್ ದೇರ್ ID. ಎಸ್ ಸರ್, 24/7. ಅದೇ ನಾನು ಕ್ಯಾಟಗರಿ 2 ನೀವು ನೋಡಿದ್ರೆ ಆಲ್ ಇಂಡಸ್ಟ್ರೀಸ್ ಆರ್ ಅಲೌಡ್ ಟು ಪರ್ಮಿಟ್ ಇನ್ ವಿಚ್ ಎವರ್ ಶಿಫ್ಟ್ ದೇ ವಾಂಟ್ ವಿತ್ 50% ಕೆಪಾಸಿಟಿ. ಆ್ಯಂಡ್ ಗಾರ್ಮೆಂಟ್ ಫ್ಯಾಕ್ಟ್ರಿ ಆದರೆ 30% ಕೆಪಾಸಿಟಿ. ಕನ್ನಡದಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ DC ಸರು, ಅದನ್ನು ಒರಿಜಿನಲ್ ಆರ್ಡರು 19th ಆರ್ಡರ್ ಏನಿದೆ ಅದರಲ್ಲಿ ಕ್ಯಾಟಗರಿ 2 ಜೊತೆಗೆ ಓದಬೇಕು. ಕ್ಯಾಟಗರಿ 2 ಅಲ್ಲಿ ನಾವಿದ್ದೀವಿ, ಆ ಕ್ಯಾಟಗರಿ 2 ಜೊತೆಗೆ ಓದಬೇಕು. ಆ್ಯಂಡ್ ಕ್ಯಾಟಗರಿ 2 ಅಲ್ಲಿ ಕ್ಲಿಯರ್ ಕಟ್ ಇದೆ ಎಲ್ಲನೂ 6 AM to 2 PM ಅಂತ. ಸೊ ಅದಲ್ಲದೆ ಪರ್ಮಿಟೆಡ್ ಆ್ಯಕ್ಟಿವಿಟೀಸ್ ಕೆಲವಿದೆ. ಫಾರ್ ಎಕ್ಸಾಂಪಲ್, ಯಾರಾದರೂ ಏರ್ಪೋರ್ಟ್ಗೆ ಹೋಗಬೇಕು, ಅಂದರೆ ಥ್ರೂ ಔಟ್ ದ ಡೇ ಇಟ್ ಇಸ್ ಅಲೌಡ್ ಏರ್ಪೋರ್ಟ್. ಯಾಕಂದರೆ ಫ್ಲೈಟ್ ಟೈಮಿಂಗ್ಸ್ ಪ್ರಕಾರ ಟ್ಯಾಕ್ಸಿ ಆ್ಯಂಡ್ ಆಟೋಸ್ ವಿಲ್ ಆಪರೇಟ್. ಸಿಮಿಲರ್ಲಿ ಟ್ರೈನ್ ಟೈಮಿಂಗ್ಸ್ ಪ್ರಕಾರ ಅದನ್ನು ಆಪರೇಟ್ ಮಾಡ್ಬೋದು. ಬಟ್ ಜನರಲ್ ಮೂವ್ಮೆಂಟ್ಗೆ, ಅಂದರೆ ನೀವು ಅಂಗಡಿಗಳಿಗೆ ಅದಕ್ಕೆ ಇದಕ್ಕೆ ಹೋಗೋದೇನಿದೆ ಅದು ಓನ್ಲಿ ಟಿಲ್ 2 PM, ಅದು ಅಲೌಡ್ ಶಾಪ್ಸ್ ಮಾತ್ರ, ನಾಟ್ ಅದರ್. ಈಗ ಫಾರ್ ಎಕ್ಸಾಂಪಲ್ ಜ್ಯುವೆಲ್ರಿ ಶಾಪ್, ಕ್ಲೋತ್ ಶಾಪ್ ಇಲ್ಲಿ ಕ್ಲೋಸ್ ಅಂದರೆ ಅದಕ್ಕೆ ಹೋಗೋಕ್ಕೆ ಬರಲ್ಲ, ಬೇರೆ ಶಾಪ್ಗೆ. ತರಕಾರಿ ತೊಗೊಳ್ಳಿಕ್ಕೆಲ್ಲ ಆಟೋ ಆ್ಯಂಡ್ ಬಸ್ ಆರ್ ಅವೈಲಬಲ್. ಎಸೆನ್ಷಿಯಲ್ ಆ್ಯಕ್ಟಿವಿಟೀಸು ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಕೆಲವರು. ಬಿಕಾಸ್ ನಾನೇ ಪರ್ಸ್ನಲ್ ಆಗಿ ಚೆಕ್ ಮಾಡಿದ್ದೀನಿ ಚೆಕ್ಪೋಸ್ಟಲ್ಲಿ, ಸ್ವಲ್ಪ ಮೂಮೆಂಟ್ ಏನಿದೆ ಬಿಕಾಸ್ ಆಫ್ ದಿಸ್ ಮೆಡಿಕಲ್ ರಿಲೇಟೆಡ್ ಆ್ಯಂಡ್ ಎಮರ್ಜೆನ್ಸಿ ರಿಲೇಟೆಡ್ ಇಶ್ಯೂಸ್ ಇದೆ. ಬಟ್ ಸಿನ್ಸ್ ದೇರ್ ಆರ್ ನೋ ಆಟೋಸ್ ಆ್ಯಂಡ್ ಅದರ್ ಥಿಂಗ್ಸ್ ಅಲೌಡ್, ಅದು ಕಮ್ಮಿನೇ ಇದೆ. ಬಟ್ ನಾಳೆಯಿಂದ ಮಾರ್ನಿಂಗ್ ಅದೇನಿದೆ ದಟ್ ವಿಲ್ ಬಿ ಅಲೌಡ್ ಅಷ್ಟೇ. ಬಟ್ ವೀಕೆಂಡ್ ಆಗ ಸೇಮ್ ರಿಸ್ಟ್ರಿಕ್ಷನ್ಸ್ ವಿಲ್ ಅಪ್ಲೈ. ವೀಕೆಂಡ್ ದಟ್ ಇಸ್ ಫ್ರೈಡೇ ಈವ್ನಿಂಗ್ ಇಂದ ಮಂಡೇ ಮಾರ್ನಿಂಗ್ 5 AM ವರೆಗೂ ಇಟ್ ವೋಂಟ್ ಬಿ ಅಲೌಡ್. ದಟ್ ಸೇಮ್ ಸ್ಟ್ರಿಕ್ಟ್ಲಿ ವಿಲ್ ಅಟ್.